ಹಾಯ್ ಹಲೋ ನಮಸ್ಕಾರ, ಜಿ ಕೆ ಪ್ರಪಂಚಕ್ಕೆ ಸ್ವಾಗತ. ನಾನು ಗೋಪಾಲಕೃಷ್ಣ. ನಿಮಗೆಲ್ಲ ತಿಳಿದಾಗೆ ಕೃಷಿಯಲ್ಲಿ ಎರಡು ವಿಧ ಅಂದರೆ ಒಂದು ಒಣ ಬೇಸಾಯ ಮತ್ತೊಂದು ನೀರಾವರಿ ಪದ್ಧತಿ. ಅದರಲ್ಲಿ ಈಗ ನೀರಾವರಿ ಪದ್ಧತಿಗೆ ಬರೋದಾದರೆ ಅಡಿಕೆ ತೆಂಗು ಅಂಥ ಕೃಷಿಗಳ ನೀರು ಅತ್ಯಗತ್ಯ. ಅದನ್ನೀಗ ಹಾಯಿಸೋದು ಕೂಡ ಈಗಿನ ಈ ಸಿಚುವೇಷನಲ್ಲಿ ತುಂಬ ಕಷ್ಟ ಆಗ್ತದೆ. ಈಗ ನಾವು ಯಾವುದೇ ಟೈಮಲ್ಲಿ ಅದನ್ನು ಆ ಕಡೆ ಅಂದರೆ ಈಗ ದೊಡ್ಡ ತೋಟ ಇದ್ದರೆ ಅದರಲ್ಲಿ ಶಿಫ್ಟ್ ಮಾಡಿರ್ತಾರೆ ಆ ಕಡೆ ಈ ಕಡೆ ಅಂತ ಡಿಸ್ಟ್ರಿಬ್ಯೂಷನ್ ಇರ್ತದೆ. ಅದನ್ನೀಗ ಗೇಟ್ ವಾಲ್ ಮುಖಾಂತರ ಆ ಕಡೆ ಈ ಕಡೆ ತಿರುಗಿಸೋದಾಗ್ತದೆ. ಅದನ್ನೀಗ ಕೆಲವರು ಈ ಕ್ಷೇತ್ರದಲ್ಲಿ ಕೆಲವು ಅಂದರೆ ಈಗ ಆಟೋಮೆಟಿಕ್ ಅಂದರೆ ಆಟೋ ಸ್ಟಾರ್ಟರ್ ಬಂದಿದೆ, ಆಮೇಲೆ ಆಟೋ ಟೈಮರ್ ಬಂದಿದೆ. ಆದರೆ ಗೇಟ್ ವಾಲ್ ಆ ಕಡೆ ಈ ಕಡೆ ತಿರುಗಿಸುವಂಥ ಸಿಸ್ಟಮ್ ಇಷ್ಟು ಬಂದಿರಲಿಲ್ಲ. ಈಗ ಹೊಸದಾಗಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಫುಲ್ ಆಟೋಮೇಷನ್, ಈಗ ಆಟೋಮೇಟೆಡ್ ಎಲ್ಲ. ಈಗ ಒಂದು ಯೂನಿಟ್ ಇರ್ತದೆ, ಅದಕ್ಕೆ ನಮ್ಮ ಮೊಬೈಲ್ ಮುಖಾಂತರ ನಾವು ಆಪ್ರೇಟ್ ಅಲ್ಲಿದ್ರು ಕೂಡ ಮಾಡ್ಬೋದು. ಇವನ್ನು ಫಾರಿನ್ ಕಂಟ್ರಿಲಿದ್ರು ಸಹ ಅಲ್ಲಿಂದ ಆಪ್ರೇಟ್ ಮಾಡ್ಬೋದು ಅಂತ ಹೊಸ ಸಿಸ್ಟಮ್ ಬಂದಿದೆ. ಹಾಗೆ ಅದರ ಆಪ್ರೇಟಿಂಗ್ ಹೇಗೇನು ಅಂತ ತಿಳ್ಕೊಳ್ವ, ಬನ್ನಿ. ಇವರು ಕಿಶನ್ ಅವರು ಅಂತ, ಹಾಗೆ ಇವರ ಮನೆಯಲ್ಲಿ ಇನ್ಸ್ಟಾಲೇಷನ್ ಕಾರ್ಯ ನಡೀತಾ ಉಂಟು. ಹಲೋ ಸರ್. ಹಲೋ. ಇದು ಆಟೋಮೇಷನ್ ಸಿಸ್ಟಮ್, ಇದು ಸಂಪೂರ್ಣ ಯೂನಿಟ್ ಇದು ಅಂದರೆ ಈಗ ಡಿಸ್ಟ್ರಿಬ್ಯೂಷನ್ ಯೂನಿಟ್ ಇದು. ಇವರು ಸನತ್ ಭಾರತ ಅಗ್ರದವರು, ಅವ್ರೀಗ ಅವರ ಸುಪರ್ದಿಯಲ್ಲಿ, ಹಲೋ ನಮಸ್ಕಾರ, ಅವರ ಸುಪರ್ದಿಯಲ್ಲಿ ಇದೀಗ ಇನ್ಸ್ಟಾಲೇಷನ್ ಆಗ್ತಾ ಉಂಟು. ಅವರು ಫಿನ್ಲಕ್ಸ್ಗೆ ಮೈನ್ ಡೀಲರು ಸುಳ್ಯದಲ್ಲಿ, ಭಾರತ ಅಗ್ರ ಅಂತ. ಹಾಗೆ ಅವರು ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಈಗ ಗೋಪುರಣ್ಣ, ಇದು ಮೇನ್ ಇದು ಸ್ಪ್ರಿಂಕ್ಲರ್ ಆಟೋಮೇಷನ್ ಮಾಡ್ತಿರೋದು. ಹಾಂ, ಇದು ಒಂದು ಸೆಂಟ್ರಲೈಸ್ಡ್ ಕಾನ್ಸೆಪ್ಟ್. ಸರಿ. ಇಲ್ಲಿ ಟೋಟಲಿ ಅರೌಂಡ್ 200 ಸ್ಪ್ರಿಂಕ್ಲರ್ ಪಾಯಿಂಟ್ ಉಂಟು. ಹಾಂ. 200 ಸ್ಪ್ರಿಂಕ್ಲರ್ ಪಾಯಿಂಟ್ ಅಲ್ಲಿ ಮತ್ತೆ 2 ಕೆರೆ 2 ಬೋರ್ವೆಲ್ ಉಂಟು. ಸೊ ಏನ್ ಮಾಡಿದ್ರೆ ನಾವು ಎಲ್ಲ ಸೆಂಟ್ರಲೈಸ್ ಮಾಡಿದ್ದೇವೆ. ಸೊ ಇದೊಂದು ಕೆರೆ, ಈಗ ಮೇನ್ ಈ ಕೆರೆ ಮೇನ್ ಪಾಯಿಂಟ್ ಇದು. ಸೊ ಈಗ ಆಚೆ ಕೆರೆದು ಆಚೆ ಒಂದು ತೋಡು ಉಂಟು, ಅದರ ನೀರು ಮತ್ತೆ ಇನ್ನೊಂದು ಬೋರ್ವೆಲ್ ನೀರು ಮತ್ತೆ ಇನ್ನೊಂದು ಆಚೆ ಒಂದು ಬೋರ್ವೆಲ್ ಉಂಟು, ಅದರ ನೀರು ಎಲ್ಲ ಈ ಕೆರೆಗೆ ಬರ್ತದೆ. ಸೊ ಅದಕ್ಕೊಂದು ಇಲ್ಲೊಂದು ಇನ್ನೊಂದು ತೋಡಿದ್ದು ಸರ್. ಇಲ್ಲಿ ನಾವೊಂದು ತ್ರೀ ವೇ ಗೇಟ್ ವಾಲ್ ಅಂದ್ರೆ ಲೈನ್ ಸ್ವಿಚರ್ ಅಂತ ಹಾಕಿ ಒಂದು ಬೇಕಾದ್ರೆ ಈ ಕೆರೆಗೆ ಬಿಡ್ಬೋದು. ಇದಲ್ಲ ಇದು ಹೀಗೆ ಆದ್ರೆ ಈ ಸೈಡ್ ಆದ್ರೆ ಈ ಕೆರೆಗೆ ಹೋಗ್ತದೆ. ಈಚೆ ಆದ್ರೆ ಈಗ ಮೇನ್ ಸ್ಪ್ರಿಂಕ್ಲರ್ ಪಾಯಿಂಟ್ ಹೋಗ್ತದೆ. ಇದೀಗ ಮೇನ್ ಆಗಿ ನನಗೆ ಗೊತ್ತಿದ್ದಾಗ ಈಗ ಎರಡು ಇನ್ಪುಟ್ ಇದಕ್ಕೆ, ಒಂದು ಹೀಗೆ ಬಂದು ಇಲ್ಲಿಗೆ ಬರ್ತದೆ, ನೆಕ್ಸ್ಟ್ ಇನ್ನೊಂದು ಬೇರೆ ಸೋರ್ಸ್ ಇಂದ ಬೇರೆ ಕೆರೆ ಇಲ್ಲಿಗೆ ಬರ್ತದೆ. ಇದು ಬೇಕಂದ್ರೆ ಇದು ಮಾಡಬಹುದು, ತ್ರೀ ವೇ ಗೇಟ್ ವಾಲ್ ಹಾಕಿದ್ರೆ. ಸರಿ. ಅದ್ರ ಮೇಲೆ ಈಗ ಮತ್ತೆ ಇದು ಪ್ರೆಷರ್ ರಿಲೀಫ್ ವಾಲ್ ಅಂತ, ಎಲ್ಲಾದ್ರೂ ಬೈ ಮಿಸ್ಟೇಕ್ ಏನಪ್ಪ ಒಂದು ಲೈನ್ ಅಲ್ಲಿ ಪ್ರೆಷರ್ ಜಾಸ್ತಿ ಆದ್ರೆ ಅಥವಾ ಗೇಟ್ ಅಲ್ಲಿ ಓಪನ್ ಆಗದಿದ್ರೆ, ಸರಿ, ಪೈಪ್ ಎಲ್ಲ ಪ್ರೆಷರ್ ರಿಲೀಫ್ ಆಗ್ತದೆ. ಇದು ಇಲ್ಲಿ ನೀರು ಪುನಃ ಕೆರೆಗೆ ಹೋಗ್ಬಿಡುವುದಲ್ಲ, ಇಲ್ಲಿ ಈ ಕಡೆ ಇಲ್ಲಿ ಓಪನ್ ಆಗ್ತದೆ. ಸರಿ ಸರಿ. ಸೊ ಮತ್ತೆ ಇದು ಇವಾಗ ನಾವು 200 ಪಾಯಿಂಟ್ ಉಂಟು ಇಲ್ಲಿ. ಸೊ ಅದನ್ನ ನಾವು ಕರೆಕ್ಟ್ ಆಗಿ ಈಕ್ವಲ್ ಆಗಿ ಡಿವೈಡ್ ಮಾಡಿರೋದು, 50-50 ಪಾಯಿಂಟ್ ಡಿವೈಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ. ಬಿಕಾಸ್ ಆಫ್ ಜಾಗ್ರಫಿಕಲ್ ಸ್ಟ್ರಕ್ಚರ್ ನಾವು ಅರೌಂಡ್ 35-40 ಪಾಯಿಂಟ್ ಡಿವೈಡ್ ಮಾಡಿದ. ಸೊ ಎಲ್ಲದಕ್ಕೂ ಲೈನ್ ಮೇನ್ ಇಲ್ಲಿಂದಾನೆ ಹೋಗುದು. ಸೊ 2 ಲೈನ್ ಈ ಕಡೆ ಹೋಗ್ತದೆ, 3 ಲೈನ್ ಆ ಕಡೆ ಹೋಗ್ತದೆ. ಇದೊಂದು ಸೆಂಟ್ರಲ್ ಪಾಯಿಂಟ್ ಅಲ್ಲಿ ಉಂಟು. ಅಂದ್ರೆ ಡಿಸ್ಟ್ರಿಬ್ಯೂಷನ್ ಮಾಡಿದ ಹೇಳಿದ್ರೆ ಈಗ ಅಲ್ಲಿಗ ಮೇನ್ ಈಗ ಮಾಮೂಲಿ ವರ್ಕ್ ಆಗುವ ಪಾಯಿಂಟ್ಸ್ ಇತ್ತು, ಯಾವ್ದೋ ಒಂದು ಸೋರ್ಸ್ ಇಂದ ನೆಕ್ಸ್ಟ್ ಕಂಟಿನ್ಯೂಷನ್. ಈಗ ನೀವು ಇದನ್ನ ಈ ಪೈಪ್ಸ್ ಅನ್ನು ಕೊಂಡಾಗ ಎಲ್ಲಿ ಕೊಟ್ಟಿದ್ದೀರಿ? ಇದೀಗ ನಾವು ಯಾವ್ದು ಸಬ್ ಲೈನ್ ನಾವು ಯಾವ್ದು ಟಚ್ ಮಾಡಲಿಲ್ಲ. ಸೊ ಈಗ ಫಸ್ಟ್ ಒಂದು ಈ ಲೈನ್ ಡೈರೆಕ್ಟ್ ಇದು ಫಸ್ಟ್ ಈ ತೋಟಕ್ಕೆ ಕೊಟ್ಟಿದ್ರು, ಅದೇ ಎಕ್ಸಿಸ್ಟಿಂಗ್ ಪಾಯಿಂಟ್, ಎಕ್ಸಿಸ್ಟಿಂಗ್ ಮೈನ್ ಅಲ್ಲಿ ಕೊಟ್ಟಿದ್ರು. ಇನ್ನೊಂದು 35 ಪಾಯಿಂಟ್ ಆದಂತ ನಾವಲ್ಲಿ ಕಟ್ ಮಾಡಿ ಇನ್ನೊಂದು ಲೈನ್ ಹೋಗಿ ಅಲ್ಲಿಗೆ ಜಾಯ್ನ್ ಮಾಡ್ತಿರೋದು. ಸರಿ. ಅಂದ್ರೆ ಈಗ ಪೈಪ್ ಲೈನ್ಸ್ ಇಲ್ಲಿಂದ ಹೋಗುವಂತದ್ದು ಬೇರೆ ಬೇರೆ ಸೆಪರೇಟ್ ಆಗಿ ತಗೊಂಡು ಹೋಗಿ ಅಲ್ಲಿಗೆ ಬೇಕಾದಲ್ಲಿ ಇನ್ಪುಟ್ ಕೊಡ್ತಾ ಇದ್ದೀರಿ. ಮೊದಲಿನ ಓಲ್ಡ್ ಕನೆಕ್ಷನ್ಸ್ ಎಲ್ಲ ಅಲ್ಲಿ ಬ್ಲಾಕ್ ಮಾಡಿದಿರಿ, ಇದಕ್ಕೆ ಹೊಸದಾಗಿ ಕನೆಕ್ಷನ್ ಕೊಡ್ತಾ ಇದ್ದೀರಿ. ಸರಿ ಸರಿ. ಅಡ್ಡ ಲೈನ್ ಹೋಗಿರ್ತಲ್ಲ, ಸಬ್ ಲೈನ್ ಅದೆಲ್ಲ ಯಾವ್ದು ಮುಟ್ಟಿಲ್ಲ, ನಾವು ಎಕ್ಸಿಸ್ಟಿಂಗ್ ಸ್ಪ್ರಿಂಕ್ಲರ್ ಪಾಯಿಂಟ್ ಹಾಗೆ ಇಟ್ಟಿದ್ದೇವೆ. ಸರಿ ಸರಿ. ಮತ್ತೆ ಇನ್ನೊಂದಂದ್ರೆ ಮೊದಲು ಅವರು ದೊಡ್ಡ ಸ್ಪ್ರಿಂಕ್ಲರ್ ಹಾಕ್ತಿದ್ದೆ, ಬ್ರಾಸ್ ಸ್ಪ್ರಿಂಕ್ಲರ್, ದೊಡ್ಡ ಜೆಟ್ ಸ್ಪ್ರಿಂಕ್ಲರ್ ಹಾಕ್ತಿದ್ದೆ. ಅದರಲ್ಲೇ ಒಂದು ಒಂದ್ಸಲಗೆ 22 ಜೆಟ್ ಹಾರ್ತಿತ್ತು. ಸೊ ನಾವೇನ್ ಮಾಡಿದ್ದು ಇನ್ನೊಂದು ಚಿಕ್ಕ ಸ್ಪ್ರಿಂಕ್ಲರ್ ಹಾಕಿದೆ, ಮಿನಿ ಸ್ಪ್ರಿಂಕ್ಲರ್. ಅದ್ರ ಬೇರೆ ಬೇರೆ ಆಪ್ಷನ್ ಉಂಟು, ಗ್ರೀನ್ ಲ್ಯಾಂಡ್ GL-35 ಅಂತ ಬರ್ತದೆ, ಜಲ್ಪರ್ ಇದು T2P, ಮತ್ತೆ ಜೈನ್ ಇದು ಬರ್ತದೆ, ಫಿನ್ಲೆಕ್ಸ್ ಇದು ಬರ್ತದೆ. ನಾವಿಲ್ಲಿ ಯೂಸ್ ಮಾಡಿದ್ದು ಸಾರಸ್ ಮಿನಿ ಅಂತ, ಅದು ಮುಕ್ಕಲಿಂಚ್ ಇದು ಹೊಸ ಇಂಟ್ರೊಡಕ್ಷನ್. ಅದೀಗ ಅದು ಸ್ಪ್ರಿಂಕ್ಲರ್ ಹೊಸ ಇಂಟ್ರೊಡಕ್ಷನ್, ಅದು ಸ್ಪ್ರಿಂಕ್ಲರ್ ಹೊಸ ಇಂಟ್ರೊಡಕ್ಷನ್. ಅದ್ರ ಬಗ್ಗೆ ಇನ್ನೊಂದು ದಿವಸ ನಾವು ನಿಮ್ಮಲ್ಲಿಗೆ ಬರ್ತೇನೆ. ನಾನು ನಿಮ್ಮ ಶಾಪಿಗೆ ಅದ್ರ ಬಗ್ಗೆ ಕಂಪ್ಲೀಟ್ ಒಂದು ಮಾಹಿತಿ ಕೊಡಿ, ದೊಡ್ಡ ಸ್ಪ್ರಿಂಕ್ಲರ್ ಇಂದ ಹಿಡಿದು ಚಿಕ್ಕ ಮಿನಿವರೆಗೆ ಯಾವ್ಯಾವ ತರ ಬರ್ತದೆ ನಾವು ನೋಡುವ ಒಂದ್ಸಲ. ಓಕೆ. ಹಾಗೆ ಇದರಲ್ಲಿ ಡಿಸ್ಚಾರ್ಜ್ ನಿಮಗೆ 800-1200 ಲೀಟರ್ ಡಿಸ್ಚಾರ್ಜ್ ಆಗ್ತದೆ ಗಂಟೆಗೆ. ಸೊ ಆ ಸ್ಪ್ರಿಂಕ್ಲರ್ ನಾವು ಇಲ್ಲಿ ಯೂಸ್ ಮಾಡಿರೋದು. ಸೊ
ಒಂದೊಂದರಲ್ಲಿ 35 38 ಆ ತರ ಒಂದು ಒಂದು ಗೆಟ್ಟಲ್ಲಿ ಸರಿ. ಇದು ಸಿಂಪಲ್ ಕಾನ್ಸೆಪ್ಟ್. ಸೊ ಇದೆಲ್ಲ ಈಗ ಇಲ್ಲಿರೋದು ಇದು ಸೊಲ್ನೆಟ್ ವಾಲ್, ಇದು ಆಟೋಮ್ಯಾಟಿಕ್ ಸೊಲ್ನೆಟ್ ವಾಲ್. ಸೊ ಬೇರೆ ಬೇರೆ ಕಂಪನಿ ಬರ್ತದೆ, ಕೆರೆನ್ ಬರ್ತದೆ, ರೈನ್ ಬರ್ಡ್ ಬರ್ತದೆ, ಜೈನ್ ಇದು ಬರ್ತದೆ, ಫಿನೋಲೆಕ್ಸಿಡ್ ಬರ್ತದೆ. ಅದೆಲ್ಲ ಫಿನೋಲೆಕ್ಸಿಡ್ ಬರೋದು ಇಂಪೋರ್ಟೆಡ್, ಅದು ತುಂಬಾ ಇಸ್ರೇಲ್ ಹೇಳಿದ್ರೆ ಇಸ್ರೇಲ್ ಮೇಡ್, ಅದು ಸ್ವಲ್ಪ ಎಕ್ಸ್ಪೆನ್ಸಿವ್, ಒಂದು 10,000 ಮೇಲೆ ಆಗ್ತದೆ. ಆಪ್ಷನ್ ಅಲ್ಲ, ಅದೀಗ ಯಾವ್ದು ಬೇಕಾದ್ರು ಯೂಸ್ ಮಾಡಬಹುದು. ಅದು ಸ್ವಲ್ಪ ಡ್ಯೂರಬಿಲಿಟಿ ಸ್ವಲ್ಪ ಹೆಚ್ಚಿಗೆ ಮೀರಬೇಕು ಸಾಕು ಅಷ್ಟೇ ಅಲ್ಲ, ಹೇಳಲಿಕ್ಕೆ ಬರೋದಿಲ್ಲ. ಮತ್ತೆ ನೀವೊಂದು ಹೇಳಿದ್ರಿ ಅದು ಇಂಪೋರ್ಟೆಡ್ ಆದ್ರೆ ಸರ್ವಿಸಿಂಗ್ ಕಷ್ಟ, ಸರ್ವಿಸಿಂಗ್ ಕಷ್ಟ, ಕಾಸ್ಟ್ ಜಾಸ್ತಿ ಆಗ್ತದಲ್ಲ. ಮತ್ತೆ ನೀವು ಸಪ್ಲೈ ನಿಮ್ಮ ಫಿನಾಲಕ್ಸ್ ಅಲ್ಲಿ ಇಲ್ಲದೆ ಅಲ್ಲ, ನೀವೀಗ ಸಪ್ಲೈ ಇದ್ರೂ ಕೂಡ ಪಾರ್ಟಿಗೆ ಬೇಕಾಗಿ ನೀವು ಕಾಸ್ಟ್ ರೆಡ್ಯೂಸ್ ಮಾಡ್ಲಿಕ್ಕೆ ಇದನ್ನ ಆಗ್ತಾ ಇದ್ದೀರಿ. ಸರಿ, ಸೊ ಇದೇ ಗೆಟ್ ವಾಲ್ ಅಲ್ಲಿ ನಿಮಗೆ ಮ್ಯಾನ್ಯಲ್ ಆನ್ ಆಫ್ ಮಾಡಬಹುದು, ಬಟ್ ಸುಮ್ಮನೆ ಆಗಾಗ ಆನ್ ಆಫ್ ಮಾಡೋಕೆ ಇದು ಡೆಲಿ ಇದಾಗಬಾರ್ದಂತ ನಾವು ಮ್ಯಾನ್ಯಲ್ ಎಕ್ಸ್ಟ್ರಾ ಒಂದು ಪ್ರಿಕಾಷನರಿ ಕೊಟ್ಟಿದ್ದೀವಿ. ಇನ್ನೊಂದು ಸಪೋಸ್ ಇದೇನಾದ್ರು ಫೇಲ್, ಸಪೋಸ್ ಫೇಲ್ ಆದ್ರೆ ಇಲ್ಲಿ ಬಂದು ಆಪರೇಟ್ ಮ್ಯಾನ್ಯುವಲ್ ಆಪರೇಟ್ ಮಾಡ್ಲಿಕ್ಕೆ ಅದು ಒಳ್ಳೆ ಕಾನ್ಸೆಪ್ಟ್ ಯೂಸ್ ಮಾಡಿದ್ರೆ. ಮತ್ತೆ ಇದೊಂದು ಬ್ಲೂ ಕಾಣ್ತಾ ಉಂಟು, ಇದು ಇದು ಏರ್ ವಾಲ್, ಏರ್ ವಾಲ್ ಇದು, ಇದು ಪ್ರೆಷರ್ ರಿಲೀಸ್ ವಾಲ್, ಇದು ಏರ್ ವಾಲ್. ಏರ್ ವಾಲ್ ಅಂದ್ರೆ ನಾವೀಗ ನೀರು ಹೋಗ್ತಾ ಇದ್ದಾಗ ಇಲ್ಲಿಗ ಯಾವ್ದು ಪ್ರೆಷರ್ ಡೆವಲಪ್, ಏರ್ ಡೆವಲಪ್ ಆಗ್ತದೆ, ಅದು ಇಲ್ಲಿ ಹೊರಗೆ ಹೋಗ್ತದೆ, ಅದ್ರ ಮೇಲೆ ಇಲ್ಲಿ ಆಟೋಮೆಟಿಕ್ ಬಂದ್ ಆಗ್ತದೆ, ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುದಿಲ್ಲ, ಕ್ರಿಯೇಟ್ ಆಗುದಿಲ್ಲ. ಸರಿ ಸರಿ ಸರಿ, ಓಕೆ. ಪೈಪ್ ಚಟ್ಟಿ ಆಗುದು, ಕೆಲವು ಕಡೆ ಚಟ್ಟಿ ಆಗುದು, ಸಮಸ್ಯೆ ಬರುತ್ತೆ. ಇದೀಗ ಇದರಲ್ಲಿ ಮೇನ್ ಯೂನಿಟ್ ಇದು ಮೋಸ್ಟ್ಲಿ ರಿಲೇ ಕಾಣ್ತದೆ, ರಿಲೇ ರಿಲೇ ಅಲ್ಲ, ಇದರಲ್ಲಿ ಇದು ವೈರಿಂಗ್ ಅಲ್ಲಿಂದ, ಇದೀಗ ವೈರ್ ಇಲ್ಲಿಂದ ಬರ್ತದೆ. ಇದೀಗ ಕಂಟ್ರೋಲ್ ಯೂನಿಟ್ ಅಂತ ಅಲ್ಲಿ ನಾವು ಪಂಪ್ ಸೆಟ್ ಮಾಡಿದ್ವಿ, ಅಲ್ಲಿ ಅಲ್ಲಿ ಹೋಗಿ ನೋಡುವ. ಇಲ್ಲಂದ್ರೆ ಇಲ್ಲಿಂದ ಈಗ ಮೇನ್ 5 ಯೂನಿಟ್ಗಳಿಗೆ ವೈರ್ ಇದರಲ್ಲಿ ಒಂದರಲ್ಲಿ ಬರ್ತದೆ, ಮೋಸ್ಟ್ಲಿ 10 ವೈರ್ ಬರ್ತದೆ ಅಂತ ಕಾಣ್ತದೆ. ಐದು ವೈರ್ ಇದರಲ್ಲಿ ಕಾಮನ್ ಆಗಿ ಅಂತ ಕೊಡಿರ್ಬೇಕು. ಇದು ಅಲ್ಲಿಗೆ ಪಂಪ್ ಶೆಡ್ಗೆ ಹೋಗ್ತದೆ, ಪಂಪ್ ಶೆಡ್ ಇಂದ ಇಲ್ಲಿಗೆ ಬರ್ತದೆ. ಸರಿ ಸರಿ, ಅಲ್ಲಿ ಕಂಟ್ರೋಲ್ ಯೂನಿಟ್ ಉಂಟು, ಅಲ್ಲಿ ನಿಮಗೆ ಅಲ್ಲಿ ಅದನ್ನ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡುವಲ್ಲ. ಇದು ಜಸ್ಟ್ ಒಂದು ಸಿಂಪಲ್ ಸೆಟಪ್, ಜಾಸ್ತಿ ಕಾಂಪ್ಲೆಕ್ಸ್ ಏನಿಲ್ಲ. ಸರಿ, ಅದರಲ್ಲಿ ವಾಲ್ವ್ ಅಲ್ಲಿ ನಾವು ಟೈಮರ್ ಅದೆಲ್ಲ ಸೆಟ್ ಮಾಡಿರ್ತೇವೆ. ಆ ಟೈಮರ್ ಯಾವ ಟೈಮರ್ಗೆ ಆನ್ ಆಗಬೇಕು ಆ ವಾಲ್ಗೆ ಇಲ್ಲಿ ಆಪರೇಟ್ ಆಗ್ತದೆ, ಅವಾಗ ಅದು ಓಪನ್ ಆಗ್ತದೆ. ಈಗ ಆಪರೇಟಿಂಗ್ ಅಷ್ಟೇ, ಈಗ ನೀವು ಹೇಳಿದ್ರೆ ಸಪೋಸ್ ಈಗ ಒಂದು ಮನೆಯಲ್ಲಿ 2-3 ಜನ ಇರ್ತಾರೆ, ಅದಕ್ಕೆ ಒಬ್ಬರಿಗೆ ಈಗ ಆಪರೇಟಿಂಗ್ ಏನೋ ಅವರು ಬೇರೆ ಅರ್ಜೆಂಟಲ್ಲಿ ಇದ್ದರೆ ಇನ್ನೊಬ್ಬರು ಅವರ ಮೊಬೈಲ್ ಒಂದು ಕಡೆ ಇರ್ತದೆ, ಇನ್ನೊಬ್ಬರು ಬೇರೆ ಊರಲ್ಲಿ ಇರ್ತಾರೆ. ಆಗ ನಾವೀಗ ಅದನ್ನು ಆಪರೇಟಿಂಗ್ ಯಾರು ಬೇಕಾದ್ರೂ ಮಾಡುವಾಗ ಆ್ಯಪಲ್ಲಿ ಆ ಕಡೆ ಈ ಕಡೆ ಎಲ್ಲದಕ್ಕೂ ಇನ್ಸ್ಟಾಲ್ ಮಾಡ್ಬೋದಲ್ಲ, ಬೇರೆ ಬೇರೆ. ನೀವು ಮ್ಯಾನ್ಯಲ್ ಆಗಿ ಮೊಬೈಲಲ್ಲಿ ಮ್ಯಾನ್ಯಲ್ ಆಗಿ ಮಾಡ್ಬೋದು, ಇಲ್ಲ ಟೈಮರ್ ಸೆಟ್ ಮಾಡಿ ಪ್ರೀ ಕಾನ್ಫಿಗರೇಷನ್ ಮಾಡಿರ್ಬೋದು. ಸೊ ಅದು ಅದರ ಟೈಮಿಗೆ ಬಂದಾಗ ಎರಡು ನಾವು ಹೇಗೆ ಕನ್ಫಿಗರ್ ಮಾಡಿರ್ತೇವೆ ಅಂದ್ರೆ 20 ನಿಮಿಷ ಈ ವಾಲ್ ಓಪನ್ ಆಗ್ತದೆ, ಇದು ಅದಕ್ಕೂ ಇದು ಆನ್ ಆಗ್ತದೆ, ಇದು ಆಫ್ ಆಗ್ತದೆ. ಸೊ ಅಂದ್ರೆ ಆಗಾಗ ಆಪರೇಟ್ ಮಾಡುವ ಕೆಲಸ ಕೂಡ ಇಲ್ಲ, ಇರುವುದಿಲ್ಲ, ಅದು ಸಹ ಆಟೋಮೆಟಿಕ್ ಮಾಡಿದೆ. ಸರಿ, ಇಲ್ಲಾಂತಂದ್ರೆ ಎರಡು ಟೈಪ್ ಹೇಳಿದ್ರೆ, ಒಂದೀಗ ಮೊಬೈಲ್ ಆಪರೇಟೆಡ್, ಮತ್ತೊಂದು ಇನ್ನೊಂದು ಇಲ್ಲಿ ರಿಮೋಟ್ ಆಪರೇಟರ್ ಯಾವ್ದು ಹೇಳಿದ್ರಲ್ಲ, ಅಲ್ಲ ಅದು ನಿಮ್ಗೆ ಇದೀಗ ವೈರ್ಡ್ ವೈರ್ಡ್ ಕಂಟ್ರೋಲ್ ಯೂನಿಟ್ ಇಂದ ಸರಿ ವೈರಿಂಗ್ ಮೂಲಕ. ಇನ್ನೊಂದು ಅಂದ್ರೆ ನಿಮ್ಮ ವಾಲ್ಸ್ ಎಲ್ಲ ರಿಮೋಟ್ ಗುಡ್ಡ ಪ್ರದೇಶದಲ್ಲೆಲ್ಲ ಇದ್ರೆ RFID ಮೂಲಕ ನಾವು ಇದು ಮಾಡ್ಬೋದು. RFID ಅದೇ, ಅದೀಗ ಸ್ವಲ್ಪ ಕಾಸ್ಟ್ ವೈಸ್ ಜಾಸ್ತಿ ಬರ್ತದೆ, ಮತ್ತೆ ನಿಮಗೆ ರೇಡಿಯೋ ಫ್ರೀಕ್ವೆನ್ಸಿ ಮೂಲಕ ಅದು ಸಿಗ್ನಲ್ ಇಲ್ಲಿಗೆ ಬರ್ತದೆ. ಅಂದ್ರೆ ಎರಡು ಸೇಗ ಮೊಬೈಲ್ ಆಪರೇಟೆಡ್, ಅದರಲ್ಲಿ ಸಿಸ್ಟಮ್ ಸ್ವಲ್ಪ ಚೇಂಜ್ ಅಷ್ಟೇ. ನಿಮಗೆ ಅಲ್ಲಿ ವಾಲ್ ಇದ್ದ ಕಡೆ ಪವರ್ ಸಪ್ಲೈ ಬೇಕಾಗ್ತದೆ, ಅದಕ್ಕೆ ನೀವು ಸೋಲಾರ್ ಚಿಕ್ಕ ಸೋಲಾರ್ ಪ್ಯಾನೆಲ್ ಬ್ಯಾಟ್ರಿ ಮತ್ತೆ ಡಿಸಿ ಪವರ್ ಬೇಕಾಗ್ತದೆ. ಸರಿ ಸರಿ, ಅದರ ಮೂಲಕ ಈಗ ತುಂಬಾ ಡೀಟೇಲ್ ಆಗಿ ವಿವರಿಸಿದ್ರಿ. ಆ್ಯಕ್ಚುಲಿ ನನಗೂ ಸಹ ಇಷ್ಟೆಲ್ಲ ಐಡಿಯಾ ಗೊತ್ತಿಲ್ಲ ಆಯಿತು, ಈಗ ನಾನು ಸಹ ಫಸ್ಟ್ ಟೈಮ್ ನೋಡ್ತಾ ಇರೋದು, ತುಂಬ ಸಂತೋಷ ಆಯಿತು. ಅದ್ರ ಮೇಲೆ ನಾವೀಗ ಅಲ್ಲಿ ಹೋಗಿ ಒಂದ್ಸಲ ಯೂನಿಟನ್ನು ನೋಡುವಲ್ಲ, ಈಗ ಆಪ್ರೇಟಿಂಗ್ ಅದು ಯಾವುದು ಅಲ್ಲಿ ಬರೋದು ಕಂಟ್ರೋಲ್ ಯೂನಿಟ್, ಅದೇ ಕಂಟ್ರೋಲ್ ಯೂನಿಟ್ಗೆ ಪವರ್ ಸಪ್ಲೈ ಮೇನ್ ಬರ್ತದೆ, ಅಲ್ಲಿಂದ ನೆಕ್ಸ್ಟ್ ಇದಕ್ಕೆ ಬರ್ತದೆ. ಸರಿ, ಅಲ್ಲಿ ಹೋಗಿ ಬರುವಲ್ಲ. ಈಗ ಮೊಬೈಲ್ ಫೋನ್ ಆಪ್ರೇಟೆಡ್ ಕಂಟ್ರೋಲ್ ಯೂನಿಟ್ ಹೇಗಿರ್ತದೆ ನೋಡುವ. ಇದೀಗ ಕಂಟ್ರೋಲ್ ಯೂನಿಟ್, ಈಗ ವರ್ಕಿಂಗಲ್ಲಿ ಉಂಟು. ಇದೀಗ ಅಲ್ಲಿಗೆ ಹೋದ ವೈರ್ಗಳು, ಆ ಸೊಲೆನಾಯ್ಡ್ ವಾಲ್ಗಳಿಗೆ ಹೋದದ್ದು. ಆಮೇಲೆ ಇದು ಬೇರೆಲ್ಲ ವೈರಿಂಗ್ಗಳಲ್ಲಿ ಅದೇ ರೀತಿ ಇರ್ತದೆ, ಸ್ಟಾರ್ಟರ್ಗಳು, ಆಮೇಲೆ ಸಿಂಗಲ್ ಫೇಸ್ ಪ್ರಿವೆಂಟ್ರ್ ಅಂಥದ್ದೆಲ್ಲ. ಒಂದು ಚಿಕ್ಕ ಯೂನಿಟ್, ಇಲ್ಲೊಂದು ರಿಲೇ ಅದೊಂದು ಹಾಕಿದ್ದಾರೆ ಅಷ್ಟೇ. ಇವರು ಶ್ರೀನಿದೇವ್ರು ಅಂತ, ಇದರ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಇವರೇ ನೋಡಿಕೊಳ್ತಾರೆ ಕಂಪ್ಲೀಟಾಗಿ, ಇವ್ರದ್ದೇ ಸುಪರ್ದಿಯಲ್ಲಿ ನಡೀತಾ ಉಂಟದ್ದು. ಹಾಗೆ ಅದ್ರ ಬಗ್ಗೆ ಸ್ವಲ್ಪ ಡಿಸ್ಕ್ರಿಪ್ಷನ್ ಸ್ವಲ್ಪ ಕೊಡ್ತೀರ ಸರ್ ಹೇಗೆ ಅಂತ. ಸರ್, ಇದು ನಾವು ಕಂಟ್ರೋಲ್ ಯೂನಿಟ್ ನೋಡಿ ಆಯ್ತಲ್ಲಿ, ಅದೀಗ ವರ್ಕಿಂಗ್ ಹೇಗೆ ಅಂತ ನೀವೇ ಹೇಳಬೇಕಷ್ಟೇ, ನಮಗೆ ಐಡಿಯಾ ಆಗೋದಿಲ್ಲ ಅದು.
ಸರ್, ಆ ಕಂಟ್ರೋಲ್ ಯೂನಿಟ್ ಮೊಬೈಲಿಗೆ ವೈಫೈ ತ್ರೂ ಕನೆಕ್ಟ್ ಆಗಿದೆ ಅಥವಾ ಸರ್ವರ್ಗೆ ಹೋಗಿ ಸರ್ವರಿಂದ ಮೊಬೈಲ್ ಕನೆಕ್ಟ್ ಆಗಿದೆ. ನಮಗೆ ಒಂದೊಂದು ವಾಲ್ ಯಾವ ಥರ ಟೈಮ್ ಬೇಕೋ ಆ ಥರ ಅದಕ್ಕೆ ಸೆಟ್ ಮಾಡಿಟ್ಟಿದ್ದೇವೆ. ಎಕ್ಸಾಂಪಲ್, ಇಲ್ಲಿ ಕಸ್ಟಮರ್ ರಿಕ್ವೆಸ್ಟ್ 30 ನಿಮಿಷ ಒಂದೊಂದು ವಾಲು, ಫಸ್ಟ್ ವಾಲ್ 30 ನಿಮಿಷ, ಸೆಕೆಂಡ್ 30, ನೆಕ್ಸ್ಟ್ 30, 30, 30, ಹಾಗೆ ಇವ್ರಿಗೊಂದು 2.5 ಗಂಟೆಯಲ್ಲಿ ನೀರಾಗುವ ಹಾಗೆ ಪ್ಲ್ಯಾನ್ ಆಗಿದೆ. ಈಗ ರೈಟ್ ನಾವು 3ನೇ ವಾಲ್ ರನ್ ಆಗಿದೆ, ತಿರುಗ್ತಾ ಇದೆ. ಇದು ಇದೀಗ 3ನೇ ವಾಲಲ್ಲಿ ತಿರುಗ್ತಾ ಇರೋದು. ಇಲ್ಲಿದ್ದು ನಿಯರೆಸ್ಟ್ ವಾಲು 3 ಕೊಟ್ಟಿದ್ದೀರಲ್ಲ ಆಲ್ರೆಡಿ, ನಾವೀಗ ಆನ್ ಮಾಡಿ ಒಂದು 1.5 ಗಂಟೆ ಆಗ್ತಾ ಬಂತು, ಹಾಗೆ 3ನೇ ವಾಲ್ ಈಗ ರನ್ ಆಗ್ತಾ ಇದೆ. ನೆಕ್ಸ್ಟ್ ಇದೀಗ 4ನೇದಕ್ಕೆ ಹೋಗ್ತದೆ. ಮಿಡ್ಲಲ್ಲಿ ಏನಾದ್ರು ನಮಗೆ ಬೇಕಿದ್ರೆ ಮ್ಯಾನುವಲ್ ಮಾಡಲ್ ಹಾಕಿ ಮೊಬೈಲಿಂದ ಕಮಾಂಡ್ ಕೊಟ್ಟರೆ ನಮ್ಮ ರಿಕ್ವೆಸ್ಟ್ ಟೈಮಿಗೆ ಪ್ರಕಾರ ಅದು ಆನ್ ಆಗ್ತದೆ. ಅಂದ್ರೆ ಈಗ ಎಕ್ಸಾಂಪಲ್, ನಮಗೆ ಒಂದು 1 ಅವರ್ ಒಂದು ಬ್ಯಾಚ್ ಆನ್ ಆಗಬೇಕು ಅಂತಿದ್ರೆ 1 ಅವರ್ಗೆ ಪ್ಲಾನ್ ಮಾಡಿ ಕಮಾಂಡ್ ಕೊಟ್ಟ ಕೂಡಲೇ ಅದು ಸ್ಟಾರ್ಟ್ ಆಗ್ತದೆ. ತುಂಬ ಸಿಂಪಲ್ ಇದೆ ಆ್ಯಪ್ ಕೂಡ. ಅದೇ ವೈಫೈನ ಕನೆಕ್ಟ್ ಮಾಡಿದ್ರೆ ಪ್ರೊವೈಡ್ ಮಾಡಿದ್ರೆ ಆಯ್ತು ಅಷ್ಟು. ಅಲ್ಲಿ ವೈಫೈ ನಮಗೆ ಇಲ್ಲಿ ಬೇಕು, ನಮ್ಮ ಹತ್ರ ಮೊಬೈಲ್ ಅಲ್ಲಿ ಹೇಗಬೇಕು. ಅಂದ್ರೆ ನಾವು ಅಲ್ಲಿ ಯೂನಿಟ್ ಹತ್ರ ನಮ್ಮ ಕಂಟ್ರೋಲರ್ ಹತ್ರ ವೈಫೈ ಪ್ರೊವೈಡ್ ಮಾಡಿದ್ರೆ ಆಯ್ತು. ಮತ್ತೆ ನಮ್ಮ ಮೊಬೈಲ್ ಅಲ್ಲಿ ಹೇಗೆ ಡಾಟಾ ಇರ್ತದೆ ಅದರಿಂದ ಆಪರೇಟ್ ಆಗ್ತಾ ಇರ್ತದೆ. ನಾವೀಗ ಆಪರೇಟ್ ಮಾಡುವ ನಮ್ಮ ಮೊಬೈಲ್ ಡೆಲ್ಲಿಯಲ್ಲಿ ಇರಲಿ ಅಮೆರಿಕದಲ್ಲಿ ಇರಬಹುದು, ಇಂಟರ್ನೆಟ್ ಕನೆಕ್ಟ್ ಆಗಿರ್ಬೇಕು ಅಂತ. ಸರಿ ಸರಿ. ಮತ್ತೆ ಈಗ ಟೈಮಿಂಗ್ ಅಂದ್ರೆ ಇಲ್ಲಿ ಕರೆಂಟ್ ಈಗ ಹಳ್ಳಿಯಲ್ಲಿ ಕರೆಂಟ್ ಆಗಾಗ ಬಂದು ಹೋಗ್ತಾ ಇರ್ತದೆ, ಆ ಟೈಮಲ್ಲಿ ನಾವೀಗ ಹೇಗೆ ಮೇಂಟೈನ್ ಮಾಡ್ಬೋದು? ಅದು ಈಗ ಬೆಳಿಗ್ಗೆ 6 ಗಂಟೆಗೆ ಆನ್ ಆಗ್ಲಿಕ್ಕೆ, ನಾವೊಂದು ಎಕ್ಸಾಂಪಲ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತ ಇಟ್ಟರೆ 6 ಗಂಟೆ ಕರೆಂಟ್ ಇಲ್ಲ, ಕರೆಂಟ್ ಬಂದದೆ 11 ಗಂಟೆಗೆ ಇದ್ರೆ ಅದು 11 ಗಂಟೆಗೆ 6 ಗಂಟೆ ಕೆಲಸನ ಸ್ಟಾರ್ಟ್ ಮಾಡ್ತದೆ. ಸರಿ. ಇಲ್ಲ ಮಿಡ್ಲಲ್ಲಿ ಏನಾದರೂ ಪವರ್ ಹೋಯ್ತು ಅಂತ ಇದ್ರೆ 6 ಗಂಟೆ ಬಂತು, 7 ಗಂಟೆ ಪವರ್ ಹೋದ್ರೆ ಆ 1 ಗಂಟೆಯನ್ನು ಬಿಟ್ಟು ಅಲ್ಲಿಂದ ಆನ್ ಆಗ್ತದೆ. ಅಂದ್ರೆ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ? ಪ್ರಾಬ್ಲಮ್ ಬರೋದಿಲ್ಲ ಸರ್, ಅವತ್ತಿನ ಇರಿಗೇಷನ್ ಕಂಪ್ಲೀಟ್ ಮಾಡಿನೇ ಆಫ್ ಆಗೋದು. ಸಪೋಸ್ ನಾವೀಗ ಆ ದಿವಸ ನಮಗೆ ವರ್ಕಿಂಗ್ ಬೇಡ ಅಂತ ನಾವು ಮೊಬೈಲ್ ಡೈರೆಕ್ಟ್ ಆಗಿ ಮೊಬೈಲ್ ಅಲ್ಲಿ ಆಫ್ ಮಾಡಿ ಇಟ್ಟರೆ ಮತ್ತೆ ಟೈಮ್ ಜೀರೋ ಮಾಡಿ ಕಮಾಂಡ್ ಕೊಟ್ಟರೆ ಜೀರೋ, ಅಥವಾ ಇಲ್ಲಿ ಜನ ಇದ್ರೆ ನಾವೀಗ ಇಲ್ಲಿ ಆಫ್ ಮಾಡಿ ಸರ್, ಮೈನ್ ಸ್ವಿಚ್ ಆಫ್ ಮಾಡಿದ್ರು ಎರಡು ನಡೀತದೆ. ಹೌದು, ನೆಕ್ಸ್ಟ್ ಆನ್ ಮಾಡಿದಾಗ ಅವತ್ತಿದ್ದು ಇದು ಆನ್ ಆಗ್ತದೆ. ಅದರ ಮೈನ್ ಮ್ಯಾನುವಲ್ ಅಥವಾ ಆಟೋಮೆಟಿಕ್ ಎರಡು ನಡೀತದೆ? ಎರಡು ನಡೀತದೆ. ಸರಿ ಸರ್, ಎರಡು ನಡೀತದೆ. ಓಕೆ. ಇದರಲ್ಲಿ ಮತ್ತೆ ಮೇಂಟೆನೆನ್ಸ್ ಏನಾದ್ರು ಬರ್ತದ ಸರ್? ಇದರಲ್ಲಿ ರೆಗ್ಯುಲರ್ ಮೇಂಟೆನೆನ್ಸ್ ಅಂತಂದ್ರೆ ಏನಿಲ್ಲ, ಲೈಟ್ನಿಂಗ್ ಒಂದ್ ಸ್ವಲ್ಪ ಫ್ಯೂಸ್ ತೆಗೆದು ಹಿಡಿದು ಅದನ್ನ ಮಾಡ್ಬೇಕಾಗ್ತದೆ ಅಷ್ಟೇ. ಅದು ಬಿಟ್ಟು ಬೇರೆ ವಾಲ್ ಅಷ್ಟೇ, ವಾಲ್ ಅಲ್ಲಿ ಏನು ಮೇಂಟೆನೆನ್ಸ್ ರಿಕ್ವೈರ್ಡ್ ಏನಿಲ್ಲ. ಈಗ ರೆಗ್ಯುಲರ್ ಆಗಿ ಬಂದು ಮೇಂಟೆನೆನ್ಸ್ ಮಾಡ್ಬೇಕು ಆ ತರ ಏನಿಲ್ಲ. ಯಾವುದು ಇದಕ್ಕೆ ವೈಫೈ ಏನು ಅಗತ್ಯನೂ ಅಲ್ಲ, ನಮಗೆ ಒಂದ್ಸಲ ಸೆಟ್ ಮಾಡಿ ಅದೇ ಶೆಡ್ಯೂಲ್ಡ್ ಆಗಿ ರನ್ ಆಗ್ತಾ ಇರ್ತದೆ. ನಮಗೇನ ಚೇಂಜಸ್ ಮಾಡ್ಬೇಕಿದ್ರೆ ಮಾತ್ರ ವೈಫೈ ಬೇಕಾಗ್ತದೆ, ಇಲ್ಲದ್ರೆ ವೈಫೈ ಅಗತ್ಯ ಇಲ್ಲ. ಇಲ್ಲ ಅಲ್ಲ. ಸರಿ ಸರಿ. ಓಕೆ ಸರ್, ತುಂಬ ವಿಷಯ ಸವಿವರಾಗಿ ತಿಳಿಸಿದ್ರಿ, ಧನ್ಯವಾದಗಳು. ಸನತ್ ಅವರ, ನೀವು ಭಾಳಷ್ಟು ಇದರ ಬಗ್ಗೆ ಮಾಹಿತಿ ಕೊಟ್ಟರೆ ಆಟೋಮೇಷನ್ ಬಗ್ಗೆ. ಇದರ ಬಗ್ಗೆ ಕಾಸ್ಟ್ ವೈಸ್ ಹೇಳೋದಾದರೆ ಹೇಗೆ ಅಂತ ಹೇಳ್ಬೋದಾ? ಎಷ್ಟು ಒಬ್ಬರಿಗೆ ಒಂದು ಇದನ್ನು ಇನ್ಸ್ಟಾಲ್ ಮಾಡಿಸಬೇಕು, ಎಷ್ಟು ಟೋಟಲ್ ಕಾಸ್ಟ್ ಎಷ್ಟು ಬರ್ಬೋದು ಹಾಗೇನಾದರೂ? ಟೋಟಲ್ ಕಾಸ್ಟ್ ಗೋಪಾಲಣ್ಣ, ಇದು ನಾವು ಸೈಟ್ ಫಸ್ಟ್ ಸ್ಟಡಿ ಮಾಡಬೇಕಾಗ್ತದೆ. ಅದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇರ್ತದೆ ಸೈಟ್, ವಾಲ್ ಎಷ್ಟು ದೂರ ಇರ್ತದೆ ಮತ್ತೆ ಟೋಪೋಗ್ರಫಿ ಹೇಗಿರ್ತದೆ ಅಂತ. ಎಷ್ಟು ಅದು ನಾವಲ್ಲಿ ಸೈಟ್ ನೋಡಿ ಸ್ಟಡಿ ಮಾಡಿನೇ ಎಸ್ಟಿಮೇಟ್ ಕೊಡ್ಲಿಕ್ಕೆ ಆಗ್ತದೆ. ಸೊ ಈಗಂತ ಕರೆಕ್ಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಅದೇ ಈಗ ಕಾಸ್ಟ್ ವೈಸ್ ನೀವು ವಾಲ್ವಿಗೆ ಎಷ್ಟು ಅದು ಹೇಳಿದ್ರೆ ವಾಲ್ವಿಗೆ ಒಂದು ಅದೇ ಬಿಟ್ವೀನ್ 4 to 7,000 ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಇದು ಬ್ರಾಂಡೆಡ್ ಅಲ್ಲಿ ಬರ್ತದೆ. ಆಮೇಲೆ ಅದು ಮತ್ತೆ ಕಂಟ್ರೋಲ್ ಯೂನಿಟ್, ಕಂಟ್ರೋಲ್ ಯೂನಿಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಚೇಂಜ್ ಆಗ್ತದೆ. ಚೇಂಜ್ ಆಗ್ತದಲ್ಲ, ಅದು ಯಾವ ಕ್ವಾಲಿಟಿ ಬೇಕು ಅವರಿಗೆ ಅದು ಮತ್ತೆ ಅಥವಾ ಪ್ರೈಸ್ ವೈಸ್. ಆಮೇಲೆ ಈಗ ನೀವು ಮೇನ್ ಆಗಿ ಇರೋದು ಅಂದ್ರೆ ಈಗ ಇಲ್ಲಿ ಈಗ ಎಲ್ಲಿಗೆ ನೀವು ಮೇನ್ ಲೈನ್ ತಗೊಂಡೋಗಿ ಇಲ್ಲಿಂದ ಕೊಂಡು ಡಿಸ್ಟ್ರಿಬ್ಯೂಷನ್ ಲೈನ್ಗೆ ಅಟ್ಯಾಚ್ ಮಾಡೋಲ್ಲಿಗೆ ವೇರಿ ಬರುದಲ್ಲ? ಹೌದು, ಅದು ಈಗ ನಾವು ಸೆಂಟ್ರಲೈಸ್ ಮಾಡಿದೆ ಹಾಗೆ. ಹೌದು, ಕೆಲವರು ಹಾಗೆ ಆಗದಿದ್ದೆ ನಾವು ವಾಲ್ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಇರ್ತದೆ, ನಾವು ವೈರ್ ಕಂಟ್ರೋಲ್ ಯೂನಿಟ್ ಇಂದ ಅಲ್ಲಿಗೆ ಹೋಗ್ಬೇಕು ಹೇಗೆ ಬೇಕಾಗಿ ಮಾಡಬಹುದು. ಈಗ ಸಪೋಸ್ ಈಗ ಒಬ್ಬರಿಗೆ ಈಗ ನೀವು ಕಾಸ್ಟ್ ಇದ್ ಕೇಳಿದ್ರೆ ಹೇಳ್ತೀರಿ, ವಾಲ್ ಹೇಳ್ತೀರಿ, ಕಂಟ್ರೋಲ್ ಯೂನಿಟ್ ಹೇಳ್ತೀರಿ, ಮತ್ತೆ ವೈರಿಂಗ್ ಸ್ವಲ್ಪ ಹೇಳ್ಬಹುದು. ಆಮೇಲೆ ಈಗ ಪೈಪ್ ಇದ್ರಲ್ಲಿ ನೋಡ್ಬೇಕಾದ್ರೆ ಅವ್ರಿಗೆ ನೀವು ಅಲ್ಲಿ ಜನ ಕಳಿಸಿ ಎಸ್ಟಿಮೇಷನ್ ಮಾಡಿಸುವ ಒಂದು ವ್ಯವಸ್ಥೆ ಕೂಡ ಮಾಡ್ತೀರಲ್ಲ? ಅದು ಮಾಡ್ತೇವೆ. ಸಪೋಸ್ ಎಸ್ಟಿಮೇಷನ್ ಮಾಡಿದ್ರೆ ನಿಮ್ಮಲ್ಲೇ ಮಾಡಿಸಬೇಕು ಅಂತ ಉಂಟಾ, ಅಲ್ಲ ಈಗ ನೀವು ಜಸ್ಟ್ ಒಂದು ಬೇಕು ಅಂತಿದ್ರೆ ಹೇಳ್ಬೋದಾ? ಅದೇ ಹೇಳ್ಬೋದು, ನಾವು ಐಡಿಯಾ ಕೊಟ್ಟು ಯಾವ ತರ ಮಾಡ್ಬೋದು ಅದನ್ನೆಲ್ಲ ಕನ್ಸಲ್ಟಿಂಗ್ ಮಾಡು. ಸರಿ ಸರಿ. ಸನತ್ ಅವರು, ಈಗ ಇದ್ರ ಬಗ್ಗೆ ನಾವು ಸ್ಪ್ರಿಂಟರ್ ಈಗ ವರ್ಕ್ ಆಗೋ ಬಗ್ಗೆ ನೋಡಿ ಆಯ್ತು. ಈಗ ಆಟೋಮೇಷನ್ ಅಲ್ಲಿ ಇದು ಈಗ ಎಲ್ಲರೂ ಸಹ ಬರೀ ಸ್ಪ್ರಿಂಟರ್ ಯೂಸ್ ಮಾಡೋದಿಲ್ಲ, ಡ್ರಿಪ್ ಇರಿಗೇಷನ್ ಕೂಡ ವ್ಯವಸ್ಥೆ ಅಳವಡಿಸಿಕೊಂಡಿರ್ತಾರೆ. ಹಾಗೆ ಅದಕ್ಕೆ ಕೂಡ ಇದನ್ನು ಯೂಸ್ ಮಾಡಬಹುದಾ ಹೇಗೆ ಅಂತ? ಡ್ರಿಪ್ಗೆ ಖಂಡಿತ ಮಾಡಬಹುದು, ಎಲ್ಲೆಲ್ಲ ವಾಲ್ವ್ ಉಂಟು ಅಲ್ಲೆಲ್ಲ ಇದು ಆಟೋಮೇಷನ್ ಮಾಡಬಹುದು. ಇದು ವಾಲ್ವ್ ಎಲ್ಲೆಲ್ಲ ಮ್ಯಾನ್ಯಲ್ ಈಗ ಆಪರೇಟ್ ಮಾಡ್ತಿರ್ತೀರ ಅದನ್ನೆಲ್ಲ ಆಟೋಮೇಷನ್ ಇದರಲ್ಲಿ ಮಾಡಬಹುದು. ಡ್ರಿಪ್ ಇರಿಗೇಷನ್ ಕೂಡ ಮಾಡಬಹುದು. ಡ್ರಿಪ್ ಅಲ್ಲಿ ಇನ್ನೂ ಸ್ವಲ್ಪ ಮಾಡಿಫಿಕೇಶನ್ ಮಾಡಬೇಕಾಗ್ತದೆ. ಯಾಕಂದ್ರೆ ಈಗ ಡ್ರಿಪ್ ಇರಿಗೇಷನ್ ಅಂದ್ರೆ ಮೇನ್ ನಿಮಗೆ ಬೇಕಾಗ್ತದೆ ಇದು ಫಿಲ್ಟರ್, ಸ್ಕ್ರೀನ್ ಫಿಲ್ಟರ್ ಬೇಕಾಗ್ತದೆ, ಸ್ಯಾಂಡ್ ಫಿಲ್ಟರ್ ಬೇಕಾಗ್ತದೆ, ಮತ್ತೆ ಇನ್ನೊಂದು ಹೈಡ್ರೋಸೈಕ್ಲೋನ್ ಫಿಲ್ಟರ್ ಬೇಕಾಗ್ತದೆ. ಸೊ ಇದು ಸ್ಯಾಂಡ್ ಫಿಲ್ಟರ್, ಸ್ಕ್ರೀನ್ ಫಿಲ್ಟರ್ ಅದೆಲ್ಲ
ಇದು ಬ್ಲಾಕ್ ಆಗೋ ಚಾನ್ಸಸ್ ಇರ್ತದೆ. ಅದು ಕ್ಲೀನ್ ಮಾಡ್ಲಿಕ್ಕೆ ಅದಕ್ಕೆ ಬೇರೆ ಆಟೋಮೇಷನ್ ಇರ್ತದೆ, ಅದು ಪುನಃ ಆಟೋಮೇಷನ್, ಅದು ಬೇರೆ ಆಟೋಮೇಷನ್. ಸೊ ಅದು ಅದಕ್ಕೆಲ್ಲ ಬೇರೆ ಬೇರೆ ಕಾಸ್ಟ್, ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ರೆ ಎಷ್ಟು ಬೇಕಾದ್ರೆ ಆಟೋಮೇಷನ್ ಮಾಡ್ತಾ ಹೋಗಬಹುದಲ್ಲ. ಮತ್ತೆ ಫರ್ಟಿಗೇಷನ್ಗೂ ಸೆಮಿ ಆಟೋಮೇಷನ್ ಮಾಡಬಹುದಲ್ಲ. ಈಗ ಬರೀ ಯಾವ್ದು ಈಗ ಡ್ರಿಪ್ ಅಲ್ಲಿ ಕೂಡ ಅಷ್ಟೇ, ಯಾವ ಕಡೆ ತಿರುಗಬೇಕು ಮತ್ತೆ ಈಗ ಈಗ ಫಿಲ್ಟರ್ಸ್ ಈಗ ಮ್ಯಾನುವಲ್ ಆಗಿ ಮಾಡ್ತಾರೆ ಅಂತ ಅದಕ್ಕೆ ಕೂಡ ಮಾಡಬಹುದು. ಮೋಸ್ಟ್ಲಿ ಕಾಸ್ಟ್ ಕೂಡ ಇಷ್ಟೇ ಬರಬಹುದು ಅಷ್ಟೇ ಕಾಣ್ತದಲ್ಲ. ಸರಿ ಸರಿ, ಓಕೆ ಓಕೆ. ಈ ನಿಮ್ಮ ಯಾವುದೇ ಇದರ ಬಗ್ಗೆ ಡೌಟ್ಗಳಾಗಲಿ ಅಥವಾ ಡೀಟೇಲ್ಸ್ ಬೇಕಾದಲ್ಲಿ ನಾನು ಭಾರತ ಅಗ್ರ ಸನತ್ ಅವರದ್ದು ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ನೀವು ಅದರಲ್ಲಿ ಚೆಕ್ ಮಾಡಿ ಅವ್ರಿಗೆ ಕಾಲ್ ಮಾಡಿ ಎಲ್ಲ ಮಾಹಿತಿ ಪಡ್ಕೊಳ್ಬಹುದು. ಈಗ ಇರಿಗೇಷನ್ ಆಟೋಮೇಷನ್ ಬಗ್ಗೆ ನನಗೆ ತಿಳಿದಷ್ಟು ನಿಮ್ಮ ಜೊತೆ ಮಾಹಿತಿ ಹಂಚಿಕೊಂಡಿದ್ದೇನೆ. ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್.